ನಮಸ್ಕಾರ, ನನ್ನ ಹೆಸರು ಜೆ ಸೆಲ್ವರಾಜು. ನನ್ನ ಕಂಪನಿ ಹೆಸರು MME ಬೋರ್ವೆಲ್ಲು. ನಾವು ವಾಸ ಮಾಡೋದು ಬೆಂಗಳೂರು ಕಮ್ಮಣ್ಣಹಳ್ಳಿ. ನಾವು ಯೂಟ್ಯೂಬಿಗೆ 2013 ಬಂದಿದ್ದೀವಿ. ಅದಕ್ಕೆ ಮುಂಚೆನೂ ಸರಿ ಡ್ರಿಲ್ಲಿಂಗ್ ಮಾಡ್ತಾ ಇದ್ದೀವಿ, ಡಿವೈನಿಂಗ್ ಮಾಡ್ತಾ ಇಲ್ಲ. ನಾನು ಡಿವೈನಿಂಗ್ ಮಾಡಿ ಮೇಲೆ ಒಂದು ಕಸ್ಟಮರು ರೆಕಮೆಂಡ್ ಮಾಡಿ, ಮಿಸ್ಟರ್ ವಿಜಯ್ ಅಂತ, ಅವರು ನನಗೆ ಯೂಟ್ಯೂಬ್ನಲ್ಲಿ ಇಂಟ್ರೊಡ್ಯೂಸ್ ಮಾಡಿದರು. ಬಿಗಿನಿಂಗ್ನಲ್ಲಿ ಅಷ್ಟು ಎಫೆಕ್ಟ್ ಇಲ್ಲ, ಹೋಗ ಹೋಗ ಈಗ ಚೆನ್ನಾಗಿ ಎಫೆಕ್ಟ್ ಇದೆ. ತುಂಬ ಸಂತೋಷ, ದೇವರೇ ನನಗೆ ಇದು ಗಿಫ್ಟ್ ಕೊಟ್ಟಿದ್ದಾರೆ ಅಂತ ಕಾಣಿಸ್ತಾ ಇದೆ. ಬೋರ್ವೆಲ್ ಇದ್ರೆ ನಾವು ಬೋರ್ವೆಲ್ನಲ್ಲಿ ಎಲ್ಲ ಟೈಪ್ ಕೆಲಸ ಮಾಡ್ತೀವಿ. ಬೋರ್ವೆಲ್ ಪಾಯಿಂಟನ್ನು ಚೆಕ್ ಮಾಡ್ತೀವಿ, ಡ್ರಿಲ್ಲಿಂಗ್ ಗಾಡಿ ನಾವೇ ತಗೊಂಡು ಬರ್ತೀವಿ. ನಿಮಗೆ ಫಿಲ್ಟರ್ ಪೈಪು 99% ಮಾಡಲ್ಲ, ಬೇಕಂದ್ರೆ ಎರೆಕ್ಷನ್ ಮಾಡಿ ಕೊಡ್ಬೋದು. ಮೋಟ್ರ್ ಹೊಸ ಮೋಟ್ರ್ ಹಾಕ್ಕೊಡ್ತೀವಿ, ಆಮೇಲೆ ಬೋರ್ವೆಲ್ ಮೇಂಟೆನೆನ್ಸು ಮಾಡ್ಕೊಳ್ತೀವಿ. ಮೋಟ್ರು ಸ್ಟಕ್ ಆಗಿದ್ರೆ ರಿಮೂವ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ, ಹಂಗೆ ಆಗಿಲ್ಲ ಅಂದರೆ ಕೇಬಲು ಪೈಪು ಕಟ್ ಮಾಡಿ ಕೊಡ್ತೀವಿ. ಬೋರ್ವೆಲ್ನಲ್ಲಿ ಹೋಸ್ ಕ್ಲೀನಿಂಗ್ ಮಾಡ್ಬೋದು, ರಾಡ್ ಕ್ಲೀನಿಂಗು ಮಾಡ್ಬೋದು, ರೋಬೋ ಡ್ರಿಲ್ಲಿಂಗು ಐತೆ. ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಿಬಿಟ್ಟಿದ್ರೆ ರೋಬೋ ಡ್ರಿಲ್ಲಿಂಗ್ ಮಾಡ್ಬೋದು. ಅದಕ್ಕೆ ಬಂದು ಏನು ಡಯ ಬೇಕು, ಎಂಟ್ರೆನ್ಸ್ನಲ್ಲಿ 10 ಅಡಿ 10 ಅಡಿ ಬೇಕು, ಹೈಟ್ 11 ಫೀಟ್ ಬೇಕು, ಪಾಯಿಂಟು ಸಿಕ್ಕಬೇಕು, ವಾಸ್ತುನು ಟ್ಯಾಲಿ ಆಗಬೇಕು, ಡೆಪ್ತೂ ಕಡಿಮೆ ಬರಬೇಕು, ಇಷ್ಟು ಇದ್ರೆ ರೋಬೋ ಡ್ರಿಲ್ಲಿಂಗ್ ಮಾಡ್ಬೋದು. ಜಾಸ್ತಿ ಡೆಪ್ತು ಮಾಡೋಕ್ಕಾಗತ್ತೆ, ಬಟ್ ರೇಟ್ ಯಾರಿಗೂ ವರ್ಕೌಟ್ ಆಗಲ್ಲ. ಒಂದು 500 ಫೀಟ್ ಒಳಗಡೆ ನೀರು ಬರೋಕ್ಕಿದ್ರೆ ಚೆನ್ನಾಗಿರತ್ತೆ, ನಿಮಗೂ ಅನುಕೂಲ, ನಮಗೂ ಒಳ್ಳೆ ಹೆಸರು ಬರುತ್ತೆ, ಬೇಗ ನೀರು ಬಂದಿದೆ ಅಂತ ಆ ಥರ ಪಾಯಿಂಟ್ಗಳು ಕೊಡಬೇಕು. ಸೋ ಫಾರ್ ನಮ್ಮದು ಕಡಿಮೆ ಡೆಪ್ತ್ನಲ್ಲಿ ದೇವರು ನೀರು ಕೊಡ್ತಾ ಇದ್ದಾರೆ. ಎಲ್ಲರೂ ಒಬ್ಬರೊಬ್ಬರು ಪ್ರಾರ್ಥನೆ ಮಾಡ್ತಾರೆ, ನಾನು ಬಂದು ಬ್ರಹ್ಮದೇವರಿಗೆ ಪ್ರಾರ್ಥನೆ ಮಾಡ್ತೀವಿ, ಅದಂತ ನನಗೇನು ತೊಂದರೆ ಇಲ್ಲ. ದೊಡ್ಡ ಗಾಡಿ ಇದ್ದರೆ 1000 ಫೀಟ್ ಮಾತ್ರ ಹೋಗ್ಬೋದು. 2000 ಡ್ರಿಲ್ ಮಾಡೋಕ್ಕೆ ನನ್ನ ಹತ್ರ ಗಾಡಿ ಐತೆ, ಬಟ್ ನಾವು ಮ್ಯಾಕ್ಸಿಮಮ್ ಮಾಡೋದು 1000, ಅದು ಒಳಗಡೆ ನೀರು ಬಂದ್ಬಿಡುತ್ತೆ. ಸರಿನಾ, ಔಟ್ ಆಫ್ ಬೆಂಗಳೂರು ಬಂದು ಪಾಯಿಂಟ್ ಚೆಕ್ ಮಾಡ್ಬೋದು. ಲೋಕಲ್ನಲ್ಲಿ 10,000 ರೂಪಾಯಿ ಆಗುತ್ತೆ ಪಾಯಿಂಟ್ ಚೆಕ್ ಮಾಡಬೇಕಂದ್ರೆ, ಔಟ್ ಆಫ್ ಬೆಂಗಳೂರು ಇದ್ರೆ 20,000 ರೂಪಾಯಿ ಚಾರ್ಜ್ ಆಗುತ್ತೆ. ಅವ್ರು ಬಂದು 5,000 ರುಪೀಸ್ ಟ್ರಾನ್ಸ್ಪೋರ್ಟೇಷನ್ ಕೊಡಬೇಕು. ಅವರೇ ಬಂದು ಅವರೇ ಕರ್ಕೊಂಡು ಹೋಗಿದ್ರೆ ಏನು ಚಾರ್ಜಸ್ ಇಲ್ಲ, 20,000 ರೂಪಾಯಿನೇ. ಅದೇ ಥರ ನಮ್ಮ ಕಮ್ಮನಹಳ್ಳಿಯಿಂದ 20 ಕಿಲೋಮೀಟ್ರ್ ರೇಡಿಯಸ್ನಲ್ಲಿ ಯಾವ ಕೆಲಸ ಆದರೂ ಮಾಡಿಕೊಡ್ಬೋದು, ದೂರ ಇದ್ರೆ ಬರೋಕ್ಕಾಗಲ್ಲ. ಸರಿನಾ, ಬೋರ್ವೆಲ್ ರೀಚಾರ್ಜು ಐತೆ, 4.5 ಇಂಚು ಬೋರ್ವೆಲ್ ಡ್ರಿಲ್ಲಿಂಗ್ ಅಪ್ ಟು 500 ಫೀಟ್ ಮಾಡ್ಬೋದು. ಅದು ಗ್ಯಾಸ್ ಬೋರ್ವೆಲ್ ಅಂತೀವಿ, ಮಿನಿ ಬೋರ್ವೆಲ್ ಅದು, ರೋಬೋ ಬೋರ್ವೆಲ್ಗೂ ಹೇಳಬಹುದು. ಸರಿನಾ, ನನ್ನ ವಿಡಿಯೋಗಳು ಸೋಫಾರ್ ನೋಡಿದರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಟ್ರೈ ಮಾಡಿ, ಆಲ್ರೆಡಿ ಮಾಡಿಬಿಟ್ಟಿದ್ರೆ ಬೇರೆಯವ್ರಿಗೆ ಶೇರ್ ಮಾಡಿ. ಇನ್ನೊಂದು ಒಳ್ಳೆಯ ವಿಡಿಯೋನಲ್ಲಿ ನಾವು ಮೀಟ್ ಮಾಡೋಣ.